ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಈಗಾಗಲೇ ಈ ಶ್ರಮ ಕಾರ್ಡ್ ನ ಬಗ್ಗೆ ಕೇಳಿರ್ತೀರಾ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಶ್ರಮ ಕಾರ್ಡ್ ಎಂದರೇನು ಮತ್ತು ಇದರ ಪ್ರಯೋಜನಗಳೇನು ಮತ್ತು ಈ ಶ್ರಮ ಕಾರ್ಡ್ ಅನ್ನು ಯಾರೆಲ್ಲ ಮಾಡಿಸ್ಬೋದು, ಸ್ನೇಹಿತರೆ ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಂಡಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ ಗಳನ್ನ ಪಡ್ಕೊಬಹುದು ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಈ ಶ್ರಮ ಕಾರ್ಡ್ ನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ www.tapasvi.com ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಈ ನಮ್ಮ ವೆಬ್ಸೈಟ್ನಲ್ಲಿ ಪಡ್ಕೊಬಹುದು. ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲೇ ಪಕ್ಕದಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಶ್ರಮ ಅಂತ ಟೈಪ್ ಮಾಡಿಕೊಂಡ್ರೆ ಇಲ್ಲಿ ಇನ್ನಷ್ಟು ಓದಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಶ್ರಮ ಕಾರ್ಡ್ ಎಂದರೇನು ಅಂತ ತಿಳ್ಕೊಬೇಕು ಅಂದ್ರೆ, ಈ ಶ್ರಮ ಕಾರ್ಡ್ ಎಂಬುದು ಒಂದು ಅಸಂಘಟಿತ ವಲಯದ ಕಾರ್ಮಿಕರಿಗೋಸ್ಕರ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಒಂದು ಮಹತ್ವಪೂರ್ಣವಾದ ಯೋಜನೆ ಆಗಿದೆ. ಈ ಅಸಂಘಟಿತ ವಲಯದ ಕಾರ್ಮಿಕರು ಅಂದ್ರೆ ಸಣ್ಣ ಮತ್ತು ಕನಿಷ್ಠ ರೈತರು ಮತ್ತು ಕೃಷಿ ಕಾರ್ಮಿಕರು, ಮೀನುಗಾರರು, ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರು, ಚರ್ಮದ ಕೆಲಸಗಾರರು, ನೇಕಾರರು, ಬಡಗಿಗಾರರು, ಹೀಗೆ ಹಲವಾರು ವಿಧದ ಕೆಲಸಗಾರರು ಈ ಶ್ರಮ ಕಾರ್ಡ್ ನ ಪ್ರಯೋಜನವನ್ನು ಪಡ್ಕೊಬಹುದು. ಹೀಗಾಗಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ತಪಸ್ವಿ ವೆಬ್ಸೈಟ್ಗೆ ಭೇಟಿ ನೀಡಿ. ನಾನು ವೆಬ್ಸೈಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಸಹ ನೀಡ್ತೇನೆ, ನೀವು ಅದನ್ನ ಯೂಸ್ ಮಾಡ್ಕೊಬಹುದು. ನಂತರ ನೀವು ಈ ಶ್ರಮ ಕಾರ್ಡ್ ಅನ್ನು ಮಾಡಿಸ್ಬೇಕು ಅಂದ್ರೆ ನೋಂದಣಾ ಅರ್ಹತಾ ಅಂದ್ರೆ ಮಾನದಂಡಗಳು ಏನೇನ್ ಬೇಕು ಅಂತ ನೋಡೋದಾದ್ರೆ, ನಿಮ್ಮ ವಯಸ್ಸು 16 to 59 ವರ್ಷದ ಒಳಗಿರಬೇಕಾಗುತ್ತೆ. ನಂತರ ನೀವು PF ಅಥವಾ ESI ನ ಖಾತೆದಾರರ ಆಗಿರಬಾರದು. ನಂತರ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಆದಾಯ ತೆರಿಗೆಯನ್ನು ನೀವು ಪಾವತಿಸಿರಬಾರದು. ನಂತರ ಬಹಳ ಮುಖ್ಯವಾಗಿ ನೀವು ಅಸಂಘಟಿತ ವಲಯದ ಕಾರ್ಮಿಕರಾಗಿಯೇ ಕೆಲಸ ಮಾಡಬೇಕಾಗುತ್ತೆ. ಇಷ್ಟು ಅರ್ಹತೆಗಳು ಇದ್ರೆ ನೀವು ಬಹಳ ಈಸಿಯಾಗಿ ಈ ಶ್ರಮ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ನಂತರ ನೀವು ಈ ಕಾರ್ಡ್ಗೆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ರೀತಿಯ ಒಂದು 12 ಅಂಕೆಯುಳ್ಳ ವಿಶಿಷ್ಟವಾದ ಒಂದು ಕಾರ್ಡ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಬಹುದು. ನಾನು ಈಗಾಗಲೇ ಹೇಗೆ ರಿಜಿಸ್ಟರ್ ಮಾಡಿಕೊಂಡು ನೀವು ಈ ರೀತಿಯ ಈ ಶ್ರಮ ಕಾರ್ಡ್ ಅನ್ನು ಪಡ್ಕೊಬಹುದು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆ ವಿಡಿಯೋ ಲಿಂಕ್ ಅನ್ನು ಕೂಡ ನನ್ನ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೀನಿ. ಅದನ್ನ ನೋಡ್ಕೊಂಡು ನೀವು ಈ ಶ್ರಮ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನ ನೋಡ್ಕೊಂಡು ನೀವು ಯಾವುದೇ ಸೈಬರ್ ಸೆಂಟರ್ಗಳಿಗೆ ಹೋಗದೆ ಬಹಳ ಈಸಿಯಾಗಿ ನೀವು ಮನೆಯಲ್ಲೇ ಕುಳಿತು ಈ ಶ್ರಮ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡ್ಕೊಬಹುದು. ಏನಾದರೂ ಡೌಟ್ಸ್ ಕಳೆದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ನೀಡಿರ್ತೇನೆ, ನೀವು ಅದನ್ನ ಯೂಸ್ ಮಾಡ್ಕೊಂಡು ನನಗೆ ಡೌಟ್ಸ್ ಗಳನ್ನ ಕೇಳ್ಬೋದು. ಸ್ನೇಹಿತರೆ, ಮೊದಲಿಗೆ ನೀವು ಈ ಶ್ರಮ ಕಾರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವ ವರ್ಗದ ಅಂದ್ರೆ ಯಾವ ಕೆಲಸ ಮಾಡ್ತಿರುವ ಕೆಲಸಗಾರರಿಗೆ ಅರ್ಜಿ ಸಲ್ಲಿಸಬಹುದು ಅಂತ ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ನೀವು ಈ ಶ್ರಮ ಕಾರ್ಡ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದರ ಕೆಳಗೆ ನ್ಯೂ NCO ಕೋಡ್ PDF ಫೈಲ್ ಅಂತಿದೆ. ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ NCO ಕೋಡ್ ಅಂತ ಒಂದು ಕಾಲಮ್ ಕಾಣ್ತದೆ. ನಂತರ ಸೆಕ್ಟರ್ ನೇಮ್ ಅಂತಿದೆ, ನಂತರ ಫ್ಯಾಮಿಲಿ ನೇಮ್ ಅಂತಿದೆ, ನಂತರ ಜಾಬ್ ರೂಲ್ ಅಂತಿದೆ. ಇಲ್ಲಿ ಸೆಕ್ಟರ್ ನೇಮ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಅಗ್ರಿಕಲ್ಚರ್, ಗ್ಲಾಸ್ ಮೇಕರ್, ಎಲೆಕ್ಟ್ರಿಷಿಯನ್ ಮತ್ತು ಮೆಟಲ್ ಫಿನಿಶಿಂಗು, ಹೀಗೆ ಸುಮಾರು 379 ಕಾರ್ಮಿಕರನ್ನು ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಈಗಾಗಲೇ ಗುರುತಿಸಿರುವಂತದ್ದು. ನಿಮಗೆ ಬೇಕಾದ್ರೆ ಯಾರು ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಡೌಟ್ಸ್ ಇದ್ರೆ ನೀವು ಈ PDF ಮೂಲಕ ನಿಮ್ಮ ಡೌಟ್ಸ್ ಅನ್ನು ಕ್ಲಾರಿಟಿ ಮಾಡ್ಕೊಬಹುದು. ನಂತರ ನಾನು ಮೊದಲೇ ಹೇಳ್ದಂಗೆ ಹೇಗೆ ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೀನಿ, ನೀವು ಯೂಸ್ ಮಾಡ್ಕೊಂಡು ರಿಜಿಸ್ಟರ್ ಅನ್ನು ಮಾಡ್ಕೊಬಹುದು. ಸ್ನೇಹಿತರೆ, ನೀವು ಈ ಲೀಸ್ಟ್ ಅಲ್ಲಿ ಗಮನಿಸಬಹುದು 379 ಕ್ಯಾಟಗರಿಯನ್ನು ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಇಲ್ಲಿ ಗುರುತಿಸಲಾಗಿರುವಂತದ್ದು. ಇತ್ತೀಚೆಗೆ ಹೊಸದಾಗಿ ಇಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನ್ನ ಸೇರಿಸಿದ್ದಾರೆ. ಅಂದ್ರೆ ಇದರಲ್ಲಿ ಟ್ಯೂಷನ್ ಮಾಡುವವರು ಮತ್ತು ಕೋಚಿಂಗ್ ಸೆಂಟರ್ ಗಳನ್ನ ನಡೆಸೋರು ಮತ್ತು ಎಡೆಡ್ ಟೀಚರ್ಸ್, ಹೀಗೆ ಒಟ್ಟು ಎಜುಕೇಶನ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿರೋರು ಕೂಡ ಈ ಶ್ರಮ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಹಲವಾರು ರಾಂಗ್ ಇನ್ಫಾರ್ಮೇಶನ್ ನೀಡೋ ಪ್ರಕಾರ ವಿದ್ಯಾರ್ಥಿಗಳು ಕೂಡ ಈ ಶ್ರಮ ಕಾರ್ಡ್ ಅನ್ನು ಮಾಡ್ಕೊಬಹುದು ಅಂತ ಕೆಲವರು ಸುಳ್ಳು ಸುದ್ದಿಗಳನ್ನು ಹಬ್ಸ್ತಾ ಇದ್ದಾರೆ. ಆದ್ರೆ ಆ ಸುದ್ದಿ ಸುಳ್ಳು ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಯಾವುದೇ ಓದುತ್ತಿರುವ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಕ್ಕೆ ಇನ್ನೂ ಆಪ್ಷನ್ ನ ಕೊಟ್ಟಿಲ್ಲ. ಹೀಗಾಗಿ ಸ್ನೇಹಿತರೆ, ಆದಷ್ಟು ಬೇಗ ಯಾರು ಇನ್ನೂ ಈ ಶ್ರಮ ಕಾರ್ಡನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ವೋ ಅಥವಾ ನಮ್ಮ ನೆರೆಹೊರೆ ಫ್ರೆಂಡ್ಸ್ ಇಂದು ಯಾರ್ದು ರಿಜಿಸ್ಟ್ರೇಷನ್ ಆಗಿಲ್ವೋ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ.
ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಷಯ ಹೆಚ್ಚು ಜನರಿಗೆ ತಲುಪಿಕೋಸ್ಕರ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.